ಸಿದ್ದರಾಮಯ್ಯ ಹರಕೆಯ ಕುರಿ ಅಂತ ಹೆಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಮುನಿರತ್ನ ವ್ಯಂಗ್ಯವಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಜ್ಯೋತಿಷ್ಯವನ್ನ ಚೆನ್ನಾಗಿ ಹೇಳ್ತಾರೆ. ಕುಮಾರಸ್ವಾಮಿ ಜ್ಯೋತಿಷ್ಯ ಹೇಳೋದು ಸಾಕಷ್ಟು ನಿಜ ಕೂಡ ಆಗಿದೆ. ಜಾಸ್ತಿ ದಿನ ಸಿಎಂ ಆಗಿರಲ್ಲ ಅಂತ ಅವರೇ ಭವಿಷ್ಯ ಹೇಳಿದ್ರು. ಸಿದ್ದರಾಮಯ್ಯ ಹರಕೆ ಕುರಿ ಅನ್ನೋ ಹೇಳಿಕೆ ಕೂಡ ಸತ್ಯ ಇರಬಹುದು ಅಂತ. ಕೋಲಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಗೆಲುವು ನಿಶ್ಚಿತ. ಕೋಲಾರದಲ್ಲಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಇಲ್ಲವೇ ಇಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ನೋಡಿದ್ವಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗೂ ಕೂಡ ಧ್ವನಿಗೂಡಿಸಿದ್ದಾರೆ. ಇದೇ ಮುನಿರತ್ನ ಅವರ ಹೇಳಿಕೆ ಕರೆಕ್ಟ್, ಅವರ ಜ್ಯೋತಿಷ್ಯ ಕರೆಕ್ಟ್ ಆಗಿ ಹೇಳ್ತಾರೆ. ಈ ಹಿಂದೆ ಕೂಡ ತುಂಬಾ ದಿನ ಸಿಎಂ ಆಗಿರಲ್ಲ ಅಂದಿದ್ರು, ಹಂಗೆ ಆಯ್ತು. ಈಗಲೂ ಕೂಡ ಇವರ ಹೇಳಿಕೆ ನಿಜ ಆಗಬಹುದೇನೋ ಅಂತ ಟಾಂಗ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರ ಸಿದ್ದರಾಮಯ್ಯನವರಿಗೆ ಎದುರಿಸಕ್ಕೆ ನಾನು ಪ್ಲಾನ್ ಮಾಡಿದ್ರೆ ಸೋತಿಲ್ಲ. ಅಲ್ಲಿ ಬಾದಾಮಿಯಲ್ಲಿ ಎಷ್ಟು ಓಟಲ್ಲಿ ಗೆದ್ದಿರೋದು? ಮತ್ತೆ ಚಾಮುಂಡೇಶ್ವರಿಯಲ್ಲಿ 30,000 ಅಂತರದಲ್ಲಿ ಸೋತಿದ್ದಾರೆ. ಬಾದಾಮಿಯಲ್ಲಿ ಇನ್ನೊಂದು 500 ಓಟ್ ವ್ಯತ್ಯಾಸ ಆಗಿದ್ರೆ ಬಾದಾಮಿನೂ ಸೋಲ್ತಾ ಇತ್ತು. ನೋಡಿ, ನಮ್ಮ ಪಕ್ಷ ಇವತ್ತು ಬಹಳ ಬಲಿಷ್ಠವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ನೀವು ಹಂಗೆ ಎತ್ಕೊಂಡ್ರೆ ನಮ್ಮ ಲೋಕಸಭಾ ಸದಸ್ಯರು ಗೆಲ್ಲಬಾರ್ದಾಗಿತ್ತು. ಯಾಕಷ್ಟು ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ? ಇಲ್ಲಿ ನಮ್ಮ ಪಕ್ಷ ಬಹಳ ಗಟ್ಟಿಯಾಗಿ ಬೇರೂರಿದೆ. ಈ ಸಾರಿ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೇವೆ, ಯಾವುದೇ ಅನುಮಾನ ಬೇಡ. ನಮ್ಮ ಸಂಸದರಿದ್ದಾರೆ, ನಮ್ಮ ಪಕ್ಷ ಗಟ್ಟಿಯಾಗಿ ಬೆಳೆದಿದೆ, ಸಂಘಟನೆ ಚೆನ್ನಾಗಿದೆ. ಹಾಗಾಗಿ ನಾವು ಎದುರಿಸ್ತೇವೆ, ಗೆಲ್ತೇವೆ. ಕುಮಾರಸ್ವಾಮಿ ಅವರು ಜ್ಯೋತಿಷ್ಯನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರ ಮಾತುಗಳು ಕೆಲವೆಲ್ಲ ನಿಜಾನು ಆಗಿದೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇರುವಾಗ ಹೇಳಿದ್ರು, ನಾನು ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಆದಷ್ಟು ಬೇಗ ನಾನು ಮಾಜಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು, ನಾವು ಜೊತೆಯಲ್ಲಿರುವಾಗಲೇ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಬಗ್ಗೆ ಹೇಳಿರೋದು ಬಹುಶಃ ಸತ್ಯ ಇರಬಹುದು ಅಂತ ನನಗೂ ಅನಿಸ್ತದೆ. ಅರ್ಗೆ ಕುರಿ ಅನ್ನೋದು ಸತ್ಯ ಇರಬಹುದು. ಕುಮಾರಸ್ವಾಮಿ ಹೇಳಿರೋ ಮಾತನ್ನ ತಳ್ಳಕ್ಕಾಗಲ್ಲ. ವರ್ತೂರು ಪ್ರಕಾಶ್ ಅವ್ರ ಬಗ್ಗೆ ನಮ್ಮ ಪಕ್ಷ ಬಹಳ ಗೌರವದವಾಗಿ ಅವ್ರನ್ನ ಬರಮಾಡಿಕೊಂಡಿದೆ. ಹಾಗಾಗಿ ಅವರು ಬಗ್ಗೆ ಅವ್ರಿಗೇನಾದ್ರೂ ಅನುಮಾನಗಳಿತ್ತು ಅಂದ್ರೆ ಅದನ್ನೆಲ್ಲ ತೆಗೆದುಹಾಕೋದು ಒಳ್ಳೇದು. ವರ್ತೂರು ಪ್ರಕಾಶ್ ಆಪರೇಷನ್ ಇಲ್ಲ, ಕಮಲಾನು ಇಲ್ಲ. ವರ್ತೂರು ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ಮುಖಂಡ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.